ಟೆಸ್ಟ್ ಕ್ರಿಕೆಟ್ ಪಂದ್ಯ ನಡೀತಾ ಇದೆ. ಭಾರತ ಬ್ಯಾಟಿಂಗ್ಗೆ ಆಧಾರ ಸ್ತಂಭವಾಗಿ ನಿಂತಹ ಕೆಎಲ್ ರಾಹುಲ್ ಆಕ್ರಮಣಕಾರಿ ಬೌಲರ್ ಮಿಚೆಲ್ ಸ್ಟಾರ್ಕ್ ದಾಳಿಗೆ ಪೆವಿಲಿಯನ್ ಹಾದಿ ಹಿಡಿದಿದ್ದಾರೆ. 23ನೇ ಓವರ್ನ 2ನೇ ಎಸೆತದಲ್ಲಿ ರಾಹುಲ್ ಕೀಪರ್ ಕ್ಯಾಚ್ಗೆ ಔಟ್ ಆದ್ರು ಅಂಪೈರ್ ತೀರ್ಮಾನವನ್ನ ಪ್ರಶ್ನಿಸಿದಂತಹ ಕೆಎಲ್ ರಾಹುಲ್ ಥರ್ಡ್ ಅಂಪೈರ್ ಮೊರೆ ಹೋದ್ರು. ಕೇವಲ 30 ಸೆಕೆಂಡ್ ನಲ್ಲೇ ತೀರ್ಮಾನವನ್ನ ನೀಡಿದಂತಹ ಥರ್ಡ್ ಅಂಪೈರ್ ಪುನಃ ಔಟ್ ಅಂತ ಹೇಳಿ ಆದೇಶ ಹೊರಡಿಸಿದ್ರು. ಕೆಎಲ್ ರಾಹುಲ್ ನ ಪ್ಯಾಡ್ಗೆ ಬ್ಯಾಟ್ ಪಡೆದಿದ್ದು ಅಲ್ಟ್ರಾಸೌಂಡ್ ನಲ್ಲಿ ಸುಲಭದಲ್ಲಿ ಗೊತ್ತಾಗಿದೆ. ಕೆಎಲ್ ಬ್ಯಾಟ್ ನಿಂದ ಸ್ವಲ್ಪ ದೂರದಲ್ಲಿ ಬಾಲ್ ಹಾದು ಹೋಗಿದ್ದು ಕ್ಯಾಮ್ರಾ ಕಣ್ಣಿಗೆ ಗೊತ್ತಾಗಿದೆ. ಇಷ್ಟಾದ್ರೂ ಥರ್ಡ್ ಅಂಪೈರ್ ಲಿಚರ್ಡ್ ಲಿಂಗೋತ್ ಔಟ್ ನೀಡಿದ್ದಾರೆ ಎಂದು ಭಾರತದ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ಸುದ್ದಿ ಹರಡ್ತಾ ಇದೆ. 5ನೇ ಕ್ರಮಾಂಕದವರೆಗೂ ಬ್ಯಾಟಿಂಗ್ ಮಾಡಿದವರ ಪೈಕಿ ಕೆಎಲ್ ರಾಹುಲ್ ಅತ್ಯಧಿಕ ಬಾಲ್ಗಳನ್ನ ಎದುರಿಸಿದ್ರು. ಸುಮಾರು 74 ಬಾಲ್ಗಳನ್ನ ಎದುರಿಸಿ 23 ರನ್ ಕಲೆ ಹಾಕಿದ್ರು. ಭಾರತದ ಬ್ಯಾಟಿಂಗ್ಗೆ ಆಧಾರವಾಗಿದ್ದ ರಾಹುಲ್ ಔಟ್ ಆದ ನಿರ್ಣಯಕ್ಕೆ ಭಾರಿ ವಿವಾದಕ್ಕೆ ಕಾರಣವಾಗಿದೆ. ಆಸ್ಟ್ರೇಲಿಯಾದ ಪರ್ತ್ ನಲ್ಲಿ ನಡೀತಾ ಇರುವ ಪ್ರಥಮ ಟೆಸ್ಟ್ ನಲ್ಲಿ ಭಾರತ ತಂಡ ಮತ್ತೆ ಮುಗ್ಗರಿಸಿದೆ. ಆಸ್ಟ್ರೇಲಿಯಾ ವಿರುದ್ಧದ 5 ಟೆಸ್ಟ್ ಗಳಲ್ಲಿ ಮೊದಲ ಟೆಸ್ಟ್ ಈ ದಿನ ಪ್ರಾರಂಭವಾಗಿದೆ. ಭಾರತದ ಬ್ಯಾಟಿಂಗ್ಗೆ ಆಧಾರ ಸ್ತಂಭವಾಗಿ ನಿಂತಹ ಕೆಎಲ್ ರಾಹುಲ್ ಆಕ್ರಮಣಕಾರಿ ಬೌಲರ್ ಮಿಚೆಲ್ ಸ್ಟಾರ್ಕ್ ದಾಳಿಗೆ ಪೆವಿಲಿಯನ್ ಹಾದಿ ಹಿಡಿದಿದ್ದಾರೆ. 23ನೇ ಓವರ್ನ 2ನೇ ಎಸೆತದಲ್ಲಿ ರಾಹುಲ್ ಕೀಪರ್ ಕ್ಯಾಚ್ಗೆ ಔಟ್ ಆಗಿದ್ದಾರೆ. ಅಂಪೈರ್ ತೀರ್ಮಾನವನ್ನ ಪ್ರಶ್ನಿಸಿದಂತಹ ಕೆಎಲ್ ರಾಹುಲ್ ಥರ್ಡ್ ಅಂಪೈರ್ ಅವರ ಮೊರೆ ಹೋಗಿದ್ದಾರೆ. ಕೇವಲ 30 ಸೆಕೆಂಡ್ ನಲ್ಲೇ ತೀರ್ಮಾನವನ್ನ ನೀಡಿದಂತಹ ಥರ್ಡ್ ಅಂಪೈರ್ ಪುನಃ ಔಟ್ ಅಂತ ಹೇಳಿ ಆದೇಶ ಹೊರಡಿಸಿದ್ದಾರೆ. ಕೆಎಲ್ ರಾಹುಲ್ ನ ಪ್ಯಾಡ್ಗೆ ಬ್ಯಾಟ್ ಪಡೆದಿದ್ದು ಅಲ್ಟ್ರಾಸೌಂಡ್ ನಲ್ಲಿ ಸುಲಭದಲ್ಲಿ ಗೊತ್ತಾಗಿದೆ. ಕೆಎಲ್ ಬ್ಯಾಟ್ ನಿಂದ ಸ್ವಲ್ಪ ದೂರದಲ್ಲಿ ಬಾಲ್ ಹಾದು ಹೋಗಿದ್ದು ಕ್ಯಾಮ್ರಾ ಕಣ್ಣಿಗೆ ಗೊತ್ತಾಗಿದೆ. ಇಷ್ಟಾದ್ರೂ ಥರ್ಡ್ ಅಂಪೈರ್ ಲಿಚರ್ಡ್ ಲಿಂಗ್ರೋತ್ ಔಟ್ ನೀಡಿದ್ದಾರೆ ಎಂದು ಭಾರತದ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ಸುದ್ದಿ ಹರಡ್ತಾ ಇದೆ. 5ನೇ ಕ್ರಮಾಂಕದವರೆಗೂ ಬ್ಯಾಟಿಂಗ್ ಮಾಡಿದವರ ಪೈಕಿ ಕೆಎಲ್ ರಾಹುಲ್ ಅತ್ಯಧಿಕ ಬಾಲ್ಗಳನ್ನ ಎದುರಿಸಿದ್ರು. ಸುಮಾರು 74 ಬಾಲ್ಗಳನ್ನ ಎದುರಿಸಿ 23 ರನ್ಗಳನ್ನ ಕಲೆ ಹಾಕಿದ್ರು. ಭಾರತದ ಬ್ಯಾಟಿಂಗ್ಗೆ ಆಧಾರವಾಗಿದ್ದ ರಾಹುಲ್ ಔಟ್ ಆದ ನಿರ್ಣಯಕ್ಕೆ ಇದೀಗ ಭಾರಿ ವಿವಾದ ಉಂಟಾಗಿದೆ.